ಜಪಾಕರ್ಣ ಪೂರಾನಗ್ನ ಕರಾಸ್ಥಿತ ಲಂಬೋಷ್ಠಿ ಕಾರ್ಣಿಕಾ ಕರ್ಣಿ ತೈಲಾಭ್ಯಕ್ತ ಶರೀರಣಿ ಕಾಲರಾತ್ರಿ ಮಹಾರಾತ್ರಿ ಮೋಹರಾತ್ರಿಶಧಾರುಣ ಇಂದು ನವರಾತ್ರಿಯ ಏಳನೆಯ ದಿನ ಶ್ರೀ ದುರ್ಗೆಯನ್ನು ಕಾಲರಾತ್ರಿ ಎಂಬಂತಹ ಹೆಸರಿನಿಂದ ಪೂಜಿಸಲಾಗುತ್ತದೆ ಸಪ್ತಮಂ ಕಾಲರಾತ್ರೀಚ ಎಂಬುದು ಪ್ರತೀತಿ ಏಳನೆಯ ದಿನ ಅಂತ ಹೇಳುವಂಥದ್ದು ಶ್ರೀದೇವಿಯನ್ನು ಆರಾಧನೆ ಮಾಡಲಿಕ್ಕೆ ಬಹಳ ಬಹಳ ಒನ್ ವಿಶೇಷವಾದಂತಹ ದಿನ ಇದಾಗಿರುತ್ತದೆ ಬುದ್ಧಿ ಮನಸ್ಸಿನಲ್ಲಿ ಸುಪ್ತತೆ ಅಂದರೆ ಅದು ತಟಸ್ಥ ನಿಲುವಿನಲ್ಲಿ ಉಪಾಸನೆಗೆ ಒಳಗಾದಾಗ ಅದು ಪ್ರಕಟಗೊಳ್ಳುತ್ತದೆ ರಾತ್ರಿ ಅನ್ನುವುದು ಕತ್ತಲು ನಾವು ಸಾಮಾನ್ಯವಾಗಿ ರಾತ್ರಿ ಅಂತ ಅಂದ ಕೂಡಲೇ ಕತ್ತಲು ಅಂತ ನಮ್ಮ ಮನಸ್ಸಿನಲ್ಲಿ ತಾನೇ ತಾನಾಗಿ ಬಂದುಬಿಡ್ತದೆ ಹಾಗಾದರೆ ರಾತ್ರಿ ಅಂತ ಹೇಳುವಂಥದ್ದು ಕತ್ತಲು ಅಂತ ನಾವು ಎಣಿಸಬೇಕಾಗಿಲ್ಲ ಅದು ಕತ್ತಲು ಅಂತ ಹೇಳಬೇಕಾಗಿಲ್ಲ ಕಾಲವನ್ನು ಎಲ್ಲವನ್ನು ಭವಿಷ್ಯತ್ ಬೀಜದ ರೂಪದಲ್ಲಿ ತನ್ನೊಳಗೆ ಇರಿಸಿಕೊಂಡಿರುವಂತಹ ಕಣಜ ಅದಾಗಿರುತ್ತದೆ ಈ ಅಂತ ಈ ಕಾಲವನ್ನು ಭವಿಷ್ಯತ್ತು ಬೀಜದ ರೂಪದಲ್ಲಿ ಇಟ್ಟುಕೊಂಡಂತಹ ಕಣಜ ನಾವು ಉದಾಹರಣೆಗೆ ಒಂದು ಮರ ಆಗಬೇಕಾದ್ರೆ ಅದೊಂದು ಬೀಜ ಆಗಿರಬೇಕು ಬೀಜ ಇರಬೇಕು ಆ ಬೀಜವನ್ನು ನಾವು ಎಲ್ಲೋ ಬಚ್ಚಿಟ್ಟಿರ್ತೇವೆ ಅಥವಾ ತೆಗೆದಿರ್ತೇವೆ ಯಾವುದೋ ಸಂದರ್ಭದಲ್ಲಿ ತೆಗೆದಿಟ್ಟಂಥ ಬೀಜವನ್ನು ನಾವು ಮಣ್ಣಿಗೆ ಹಾಕಿದಾಗ ಅದು ಮತ್ತೆ ಮೊಳಕೆ ಒಡೆದು ಸಸಿಯಾಗಿ ಮರ ಆಗ್ತದೆ ಅದೇ ರೀತಿ ಈ ಜ್ಞಾನ ಅಂತ ಹೇಳುವಂಥದ್ದು ಕೂಡ ಹಾಗೆ ಇದನ್ನು ನಾವು ಬೇಕಾದ್ರೆ ಕತ್ತಲಂತಲೂ ತಿಳ್ಕೊಳ್ಬೋದು ಹಾಗೆ ಈ ಬುದ್ಧಿ ಅಂತ ಹೇಳುವಂಥದ್ದು ಸಂಪತ್ತು ಇವೆಲ್ಲವನ್ನು ಕೂಡ ಒಳಗೊಂಡಿರುವ ಕಣಜ ಈ ದುರ್ಗಾದೇವಿ ಆಗಿರುತ್ತಾಳೆ ಆದ್ದರಿಂದ ಕಾಲರಾತ್ರಿ ಅಂತ ಹೇಳಿದರೆ ನಮ್ಮ ಜ್ಞಾನ ಆ ಜ್ಞಾನವನ್ನು ನೀಡುವವಳು ಈ ಕಾಲರಾತ್ರಿ ಎಂಬುದನ್ನು ನಾವು ಅರಿತುಕೊಳ್ಳಬೇಕು ಮುಖ್ಯವಾಗಿ ಈ ದೇವಿಯನ್ನು ಯೋಗಿಗಳು ಎರಡು ರೀತಿಯಲ್ಲಿ ಮನಗೊಂಡು ಆಕೆಯನ್ನು ವರ್ಣಿಸಿದ್ದಾಳೆ ಆಕೆಯ ಶ್ರೇಷ್ಠತೆಯನ್ನು ಹೇಳಿದ್ದಾರೆ ಯಾವ ರೀತಿ ಅಂದರೆ ಕಾಲರಾತ್ರಿ ಕಪ್ಪು ಬಣ್ಣದ ದೇವಿ ಕೆದರು ಕೂದಲು ವಿಕಾರ ರೂಪ ಕತ್ತಿನಲ್ಲಿ ಮಿಂಚಿನಂತೆ ಹೊಳೆಯುತ್ತಿರುವಂತಹ ಮಾಲೆಗಿದೆ ತ್ರಿಲೋಚನೆ ಅಂದರೆ ಮೂರು ಕಣ್ಣುಗಳು ಆಕೆಗೆ ಭಗವಂತನಾದಂತಹ ಶಿವನಂತೆ ಆಕೆಗೆ ಮೂರು ಕಣ್ಣುಗಳು ಇವೆ ಬ್ರಹ್ಮಾಂಡದಂತೆ ಈ ಕಣ್ಣುಗಳು ಗೋಲವಾಗಿದೆ ಇವುಗಳ ಕಿರಣಗಳು ವಿದ್ಯುತ್ತಿನಂತೆ ಆ ವಿದ್ಯುತ್ತಿಗೆ ಒಂದು ಯಾವ ರೀತಿಯಾದಂಥ ಶಕ್ತಿ ಇದೆ ಅಥವಾ ಸೂರ್ಯನ ಕಿರಣಗಳಂತೆ ಅದು ಪಸರಿಸಿಕೊಂಡಿದೆ ತನ್ನ ಮೂರನೇ ಕಣ್ಣನ್ನು ತೆರೆದು ಪ್ರಪಂಚದ ಸಕಲ ಕೆಡುಕುಗಳನ್ನು ಈಕೆ ಭಸ್ಮ ಮಾಡುತ್ತಾಳೆ ಹಾಗಾದರೆ ಆ ಮೂರನೇ ಕಣ್ಣಿನ ಉಪಯೋಗ ಏನು ಅಂತ ನಾವು ತಿಳ್ಕೊಳ್ಳುವುದಾದರೆ ಪ್ರಪಂಚದಲ್ಲಿರುವ ಕೆಡುಕನ್ನು ತನ್ನ ಮೂರನೇ ಕಣ್ಣನ್ನು ತೆರೆದು ಆಕೆ ಭಸ್ಮ ಮಾಡುತ್ತಾಳೆ ಈಕೆಯ ಈ ಜ್ವಾಲೆಯಿಂದ ಭೂತ ಪ್ರೇತಾದಿಗಳು ದೈತ್ಯ ದಾನವ ಮೊದಲಾದಂಥ ದುಷ್ಟಶಕ್ತಿಗಳು ನಾಶವಾಗುತ್ತದೆ ಈ ಅರಿಭಯಂಕರಿ ತನ್ನನ್ನು ಯಮ ನಿಯಮ ಸಂಯಮಗಳಿಂದ ಕಾಯೇನ ವಾಚ ಮನಸ ಭಕ್ತಿಯಿಂದ ಆರಾಧಿಸುವಂಥ ಭಕ್ತರಿಗೆ ಅಗಣಿತವಾದಂತಹ ಶುಭ ಫಲಗಳನ್ನೇ ಈಕೆ ಕರುಣಿಸುತ್ತಾಳೆ ನಾವು ಆಕೆ ಕಪ್ಪಾಗಿದ್ದಾಳೆ ರಾ ಕಾಲರಾತ್ರಿ ಅಂತ ತಿಳ್ಕೊಂಡಿದ್ದಾಳೆ ಭಯಂಕರವಾಗಿದ್ದಾಳೆ ಅಂತ ಹೇಳುವುದಾದ್ರೂ ಕೂಡ ಆಕೆಯ ನಿಜವಾದಂತಹ ಮೂಲ ಸ್ವರೂಪ ಎಂದರೆ ಭಕ್ತರನ್ನು ರಕ್ಷಣೆ ಮಾಡುವುದೇ ಇದರ ಮುಖ್ಯ ಉದ್ದೇಶವಾಗಿರುತ್ತದೆ ಶಕ್ತಿ ಉಪಾಸಕರು ಈ ಸತ್ವವನ್ನು ಮನೆಗೊಂಡು ಆಕೆಯನ್ನು ಆರಾಧಿಸುತ್ತಾರೆ ಹೆಚ್ಚಾಗಿ ಶಕ್ತಿಯನ್ನು ಬಯಸುವರು ಯಾರು ಶಾಕ್ತರಾಗಿದ್ದಾರೋ ಅವರು ಈಕೆಯನ್ನು ವಿಶೇಷವಾಗಿ ಆರಾಧಿಸುವುದನ್ನು ನಾವು ಕಾಣಬಹುದು ಇನ್ನು ಸಾರ್ವತ್ರಿಕವಾಗಿ ನವರಾತ್ರಿಯ ಏಳನೆಯ ದಿನ ಈ ದೇವಿಯನ್ನು ಸರಸ್ವತಿ ದೇವಿಯ ರೂಪಿನಲ್ಲೂ ಆರಾಧಿಸುತ್ತಾರೆ ಯಾಕಂದರೆ ಈ ದಿನ ಸರಸ್ವತಿ ದೇವಿಯನ್ನು ಪ್ರತಿಷ್ಠೆ ಮಾಡಿ ಅಥವಾ ಪೂಜೆ ಮಾಡುವಂಥದ್ದು ಇಂದಿನ ಬಹಳ ವಿಶೇಷವಾದ ಈ ಮೂರು ದಿನಗಳ ಕಾಲ ಸರಸ್ವತಿ ಕ್ರಮವಾಗಿ ಇವತ್ತು ಸರಸ್ವತಿಯನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು ಮತ್ತೆ ಮೂರು ದಿನಗಳ ಕಾಲ ಆ ದೇವಿಯನ್ನು ಪೂಜಿಸುವಂಥದ್ದು ನಾವು ಕೇಳ್ತೇವೆ ಈ ದೇವಿಗೆ ನಾಲ್ಕು ಕೈಗಳಿವೆ ಒಂದರಲ್ಲಿ ವೀಣೆ ಇನ್ನೊಂದರಲ್ಲಿ ಜಪಮಾಲೆ ಮತ್ತೊಂದರಲ್ಲಿ ಪುಸ್ತಕ ಮಗದೊಂದರಲ್ಲಿ ಹಸಿರು ಗಿಣಿಯನ್ನು ಆಕೆ ಹಿಡಿದಿರುತ್ತಾಳೆ ಈಕೆಯ ವಾಹನ ಹಂಸ ರಾತ್ರಿ ಎಂದ ಕೂಡಲೇ ಸಾಮಾನ್ಯವಾಗಿ ನಮಗೆ ಮನಸ್ಸಿಗೆ ಬರುವುದು ಕತ್ತಲೆ ಅಜ್ಞಾನವನ್ನು ನಾವು ಕತ್ತಲೆ ಎನ್ನಬಹುದು ಬ್ರಹ್ಮಾಂಡದಲ್ಲಿ ಅಜ್ಞಾನವನ್ನು ತುಂಬಿರುವಾಗ ಆ ಅಜ್ಞಾನವನ್ನು ಕಳೆದುಕೊಳ್ಳುವುದಕ್ಕಾಗಿ ಕಳಿಸಕ್ಕಾಗಿ ಭಕ್ತರಿಗೆ ಜ್ಞಾನ ತುಂಬಲು ಅರ್ಥಾತ್ ಆ ಜ್ಞಾನವನ್ನು ಕಳೆದು ಅವರಿಗೆ ವಿದ್ಯೆಯನ್ನು ತುಂಬಲು ಸರಸ್ವತಿ ದೇವಿ ಅವತಾರವಾಯಿತು ನಮಗೆಲ್ಲರಿಗೂ ಒಂದು ಜ್ಞಾನ ಅಂತೇಳುವಂಥದ್ದು ಬೇಕು ವಿದ್ಯೆ ಬುದ್ಧಿ ಇವೆಲ್ಲವೂ ಬೇಕು ಹಾಗಾದರೆ ಇವೆಲ್ಲವನ್ನೂ ಕರುಣಿಸುವವಳು ಸರಸ್ವತಿ ಸ್ವರೂಪಿನ ದೇವಿಯಾಗಿದ್ದಾಳೆ ಅವಳು ಇದಕ್ಕಾಗಿ ಅವತಾರವನ್ನು ಮಾಡಿದಳು ಇಂದು ಶ್ರೀದೇವಿಯನ್ನು ಸರಸ್ವತಿ ದೇವಿಯನ್ನು ವಿದ್ಯಾರ್ಥಿಗಳು ಕಲಾರಾಧಕರು ಸಂಗೀತಗಾರರು ನಾಟ್ಯಕಾರರು ಹಾಗೂ ನಾನಾ ವಿಧದ ವಾದ್ಯ ಪ್ರಕಾರಗಳನ್ನು ನುಡಿಸುವವರು ಇವರೆಲ್ಲರೂ ಕೂಡ ಅವರನ್ನು ಆರಾಧನೆ ಮಾಡಬೇಕು ಆಕೆಯನ್ನು ಪೂಜಿಸಬೇಕು ಹಾಗೆ ತಾವು ಕಲಾರಾಧನೆಗೆ ಬಳಸುವಂತಹ ಪರಿಕರಗಳನ್ನು ಇಟ್ಟು ಅದನ್ನು ಅಲಂಕರಿಸಿ ಆಕೆಯನ್ನು ಪೂಜಿಸುವಂಥದ್ದು ಅದನ್ನು ಪೂಜಿಸುವಂಥದ್ದು ಅದು ವಿಶೇಷವಾದಂತಹ ದಿನ ಇವತ್ತಾಗಿರುತ್ತದೆ ಈ ದಿನ ಈಕೆಯನ್ನು ಕೇಸರಿ ಬಿಳಿ ಹಸಿರು ಇವುಗಳಲ್ಲಿ ಯಾವುದಾದರೂ ಒಂದು ಬಣ್ಣದ ಸೀರೆಯನ್ನು ಉಟ್ಟು ಅಥವಾ ಸೀರೆಯನ್ನು ತುಡಿಸಿ ಅದೇ ಬಣ್ಣದ ಕುಪ್ಪಸವನ್ನು ತುಡಿಸಿ ಪೂಜಿಸುವಂಥದ್ದು ಕ್ರಮ ಈ ದೇವಿಗೆ ಮುಂದೆ ಪುಸ್ತಕಗಳನ್ನು ಇಟ್ಟು ಪೂಜಿಸಬೇಕು ಯಾಕಂದರೆ ಪುಸ್ತಕ ಪೂಜೆ ಅಂತಲೇ ನಾವು ಕೆಲವರು ಕರೆಯುವಂಥದ್ದು ಓ ಇವತ್ತು ಪುಸ್ತಕ ಪೂಜೆ ಅಂತ ಅಂದರೆ ಪುಸ್ತಕ ಪೂಜೆಗೆ ಇಲ್ಲಿ ವಿಶೇಷವಾದಂತಹ ಪ್ರಾಧಾನ್ಯತೆಯನ್ನು ಕೊಡಬೇಕು ಪುರಾಣ ಗ್ರಂಥಗಳನ್ನು ಇಟ್ಟು ಪೂಜಿಸಿದರೆ ವಿಶೇಷವಾದಂತಹ ಫಲ ಮಕ್ಕಳಿಗೆ ವಿದ್ಯಾರಂಭ ಮಾಡಿಸುವ ವಿಶೇಷ ದಿನವೂ ಕೂಡ ಇದೇ ಆಗಿರುತ್ತದೆ ಈ ದೇವಿಯನ್ನು ಪೂಜಿಸುವುದರಿಂದ ಜ್ಞಾನ ಪ್ರಾಪ್ತಿ ಕೆಲಸ ಕಾರ್ಯಗಳಲ್ಲಿ ಜ್ಞಾ ಜಯ ವಿದ್ಯಾಪ್ರಾಪ್ತಿ ಧೈರ್ಯ ಸಾಹಸ ಪ್ರಾಪ್ತಿಯಾಗುತ್ತದೆ ಮತ್ತು ಮೋಕ್ಷ ಸಾಧನವು ಕೂಡ ಈ ದೇವಿಯನ್ನು ಪೂಜಿಸುವುದರಿಂದ ಆಗ್ತದೆ ಯಾಕಂದರೆ ನಮಗೆ ಜ್ಞಾನ ಬಂತುಂತಾರೆ ನಾವು ಮೋಕ್ಷದ ಕಡೆಗೆ ನಮ್ಮ ಮನಸ್ಸು ಹೋಗುವಂಥದ್ದು ಹಾಗಿರುವಾಗ ಆ ಪಡೆದಂಥ ಜ್ಞಾನದಿಂದ ಮೋಕ್ಷವನ್ನು ಪಡೆದುಕೊಳ್ಳುವುದು ಅದು ಸಹಜವೇ ಆಗಿದೆ ಯಾ ದೇವಿ ಸರ್ವಭೂತೇಶು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಯೇ ನಮಸ್ತಸ್ಸ್ಯೆ ನಮೋ ನಮಃ ಹೇಳಿ ನಮಸ್ಕರಿಸಿದರೆ ಜ್ಞಾನ ಪ್ರಾಪ್ತಿಯಾಗಿ ಆಕೆಯು ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬಹುದು ಹಾಗಾಗಿ ಈ ದೇವಿಯನ್ನು ಈ ರೀತಿಯಾಗಿ ಪೂಜಿಸಿ ನಾವು ವಿದ್ಯಾ ಬುದ್ಧಿಯನ್ನು ಪಡೆದುಕೊಳ್ಳಿಕ್ಕೆ ಈ ಸರಸ್ವತಿಯ ದೇವಿಯ ಅನುಗ್ರಹ ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ ಇನ್ನು ಮುಂದೆ ಕಾಲರಾತ್ರಿಯ ಕುರಿತು ಚಿಂತನೆಯನ್ನು ನಾವು ನಡೆಸುವುದಾದರೆ ಈಕೆ ದುಷ್ಟದಾನವರನ್ನು ಕೊಲ್ಲಲು ರಕ್ತದಂತಿ ರೂಪದಲ್ಲಿ ಪ್ರಕಟಗೊಳ್ಳುವು ಇಂದು ಆಕೆ ರಕ್ತದ ನಾನಾ ಆವಾಗಲೇ ಹೇಳಿದೆ ದೇವಿಯು ನಾನಾ ರೂಪಗಳನ್ನು ಧರಿಸಿದ್ದಾಳೆ ಯಾಕೆ ಧರಿಸಿದ್ದಾಳೆ ಯಾವ ರಾಕ್ಷಸರು ಯಾವ ರೂಪದಿಂದ ಬರ್ತಾರೋ ಅವರನ್ನು ಯಾವ ರೀತಿ ಕೊಂದರೆ ಕೊಲ್ಲಿಕ್ಕೆ ಸುಲಭ ಸಾಧ್ಯವೋ ಅದಕ್ಕೆ ಪ್ರತಿಯಾಗಿ ಆಕೆ ರೂಪವನ್ನು ಧರಿಸಿ ದುಷ್ಟ ದಾನವರನ್ನು ಕೊಲ್ಲುವಂಥದ್ದು ಇಂದು ಆ ದಾನವರನ್ನು ಕೊಲ್ಲುವುದಕ್ಕೆ ಆಕೆ ರಕ್ತದಂತಿಯಾಗಿ ಅಲ್ಲಿ ಪ್ರಕಟಗೊಳ್ಳುವಳು ತಲೆಯ ಮೇಲೆ ಕೂದಲನ್ನು ಹರಡಿಕೊಂಡು ತನ್ನ ವಾಹನವಾದಂತಹ ಕತ್ತೆಯ ಮೇಲೆ ವಿರಾಜಮಾನಳಾಗಿ ಲೋಕ ಸಂಚಾರವನ್ನು ನಡೆಸುವ ಕಾಲರಾತ್ರಿಯ ಉಸಿರಿನಲ್ಲಿ ಭಯಂಕರವಾದಂತಹ ಅಗ್ನಿಜ್ವಾಲೆಗಳು ಹೊರಹೊಮ್ಮುತ್ತಿದೆ ಈ ರೀತಿಯಾದಂಥ ಭಯಂಕರ ರೂಪವನ್ನು ಆಕೆ ಪಡಕೊಂಡಿರುತ್ತಾಳೆ ಭೂತ ಪ್ರೇತ ರಾಕ್ಷಸ ದೈತ್ಯ ದಾನವರು ಇವಳ ಸ್ಮರಣೆಯಿಂದಲೇ ಅವಳ ಹೆಸರು ಕೇಳಿದರೆ ಸಾಕು ಎದೆ ಒಡೆದು ಸತ್ತು ಹೋಗುವಂಥದ್ದು ಭಯದಿಂದಲೇ ಪ್ರಾಣವನ್ನು ಬಿಡುವಂಥದ್ದು ಹಾಗೆ ಅವರು ಪ್ರಾಣ ರಂಗವನ್ನೇ ಬಿಟ್ಟು ಓಡಿ ಹೋಗುತ್ತಾರೆ ನೋಡಲು ಈಕೆ ಭಯಂಕರವಾಗಿ ಇದ್ದರೂ ಯಾವಾಗಲೂ ಶುಭ ನೋಡುವ ಈಕೆಯಿಂದಲೇ ಭಯಂಕರವಾಗಿದ್ದರೂ ಆಕೆ ಶುಭವನ್ನೇ ಕರುಣಿಸುವವಳಾಗಿದ್ದಾಳೆ ಇವಳನ್ನು ಶುಭಶಂಕರಿ ಎಂದು ಕೂಡ ಅಲ್ಲಿ ಕರೆಯುವುದು ವಾಡಿಕೆ ಶುಭಶಂಕರಿ ಪ್ರಸನ್ನಳಾದರೆ ಅವಳ ಮನಸ್ಸನ್ನು ಒಲಿಸಿಕೊಂಡರೆ ಭಕ್ತಿ ಮುಕ್ತಿ ಎರಡನ್ನೂ ಕೂಡ ಅನುಗ್ರಹಿಸಿ ಬಿಡುತ್ತಾಳೆ ಯಾಕಂದರೆ ನಮಗೆ ಯಾವುದಾದ್ರೂ ಒಂದು ಸಾಧನೆ ಮಾಡಬೇಕಾದ್ರೆ ಆಕೆ ಮೇಲೆ ಭಕ್ತಿಯಿಂದ ಬೇಕು ನಾವು ಹೆಚ್ಚಾಗಿ ನಾವು ದೇವಸ್ಥಾನಕ್ಕೂ ಹೋಗಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಅಂತ ಹೇಳಬೇಕಾದ್ರೆ ಆ ಹೇಳುವಂಥದ್ದು ದೊಡ್ಡದಲ್ಲ ಅದನ್ನು ಮಾಡಬೇಕಾದ್ರೆ ಮೂಲತಃ ಒಂದು ಭಕ್ತಿ ಅಂತ ಹೇಳುವಂಥದ್ದು ಬೇಕು ಆ ಭಕ್ತಿ ಅಂತ ಹೇಳುವಂಥದ್ದು ಎಲ್ಲರಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ ಇಲ್ಲ ಹೆಚ್ಚಿನವರಿಗೆ ಆ ಭಕ್ತಿ ಅಂತ ಇರುವುದೇ ಇಲ್ಲ ಹಾಗಾದರೆ ಈ ದೇವಿ ಅಂತೇಳುವವಳ ಅನುಗ್ರಹದಿಂದ ಮೊದಲು ನಮಗೆ ಭಕ್ತಿ ಬರಬೇಕು ಆ ಭಕ್ತಿ ಬಂದರೆ ಮತ್ತೆಲ್ಲವನ್ನು ನಾವು ಸಾಧಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ಆ ಭಕ್ತಿಯನ್ನು ಕರುಣಿಸುವವಳು ಈಕೆ ಆಗಿದ್ದಾಳೆ ಹಾಗೆ ಸದಾ ಅಭ್ಯುದವನ್ನು ಬಯಸುವ ಆಕೆ ಯಾರ ಕುರಿತು ಪ್ರಸನ್ನಳಾಗುವಳು ಅವರು ಎಲ್ಲ ಪ್ರದೇಶಗಳಲ್ಲಿಯೂ ಕೂಡ ಗೌರವಿಸಲ್ಪಡ್ತಾರೆ ಅವರಿಗೆ ಅದೇ ಕ್ಷೇತ್ರ ಇದೇ ಕ್ಷೇತ್ರ ಅಂತಿಲ್ಲ ಯಾವುದೇ ಕ್ಷೇತ್ರದಲ್ಲೂ ಕೂಡ ಅವರು ಗೌರವಕ್ಕೆ ಅರ್ಹರಾಗುತ್ತಾರೆ ಈ ಜಗತ್ತಿನಲ್ಲಿ ಮಡದಿ ಮಕ್ಕಳು ಸೇವಕರೊಂದಿಗೆ ಸುಖವನ್ನು ಬಾಳುತ್ತಾ ಅವರು ಧನ್ಯರಾಗುತ್ತಾರೆ ಶ್ರೇಷ್ಠತೆಯನ್ನು ಪಡೆಯುತ್ತಾರೆ ಮಾನ್ಯರಾದ ಅಂದರೆ ವಿಶೇಷವಾದಂಥ ಜ್ಞಾನವುಳ್ಳ ಅಂದರೆ ಈಶ್ವರನ ಪ್ರತಿ ಸ್ವರೂಪವೇ ಆದಂಥ ಶಂಕರಾಚಾರ್ಯರು ಈ ಕಾಳರಾತ್ರಿ ಮಾತೆಯನ್ನು ಸ್ತುತಿಸುತ್ತಾ ಹೇಳುತ್ತಾರೆ ಓ ತಾಯಿ ಒಮ್ಮೆ ನಿನ್ನ ನಾಮವನ್ನು ಉಚ್ಚರಿಸಿದ್ದು ಸುಮ್ಮನೆ ನಿನ್ನ ಕಿವಿಯ ಮೇಲೆ ಬಿದ್ದರೆ ಸಾಕು ನಾವು ಆ ದೇವಿಯ ಕುರಿತು ನಾಮವನ್ನು ಉಚ್ಚಾರಣೆ ಮಾಡುವುದನ್ನು ಆ ದೇವಿಯ ಕಿವಿಗೆ ಬಿದ್ದರೆ ಸಾಕು ಒಬ್ಬ ಶತ ದಡ್ಡನೂ ಕೂಡ ಮಧುಪಾಕ ಸದೃಶವಾದಂಥ ಮಾತುಗಳನ್ನು ಆಡುವಂತಹ ವಾಗ್ಮಿ ಆಗ್ತಾನೆ ಕೆಲವರಿಗೆ ಮಾತನಾಡಲಿಕ್ಕೆ ಆಗುವುದಿಲ್ಲ ಅವರ ಬಾಯಿ ಉಗ್ಗು ಅಂತ ಹೇಳ್ತೇವೆ ಶಬ್ದಗಳು ಸರಿಯಾಗಿ ಹೊರಡುವುದಿಲ್ಲ ಅಂಥವನು ಈಕೆಯ ಸ್ಮರಣೆಯನ್ನು ಮಾಡಿದರೆ ಆ ಸ್ಮರಣೆಯೇನಾದರೂ ದೇವಿಗೆ ಕೇಳಿಸುತ್ತಿಂತಾದರೆ ಅವನು ಮುಂದೆ ಈಕೆಯ ಕರುಣೆಯಿಂದ ಮಹಾವಾಗ್ಮಿಯಾಗುತ್ತಾನೆ ದಟ್ಟ ದರಿದ್ರನು ಕೂಡ ಕೋಟಿ ಕನಕವನ್ನು ಹೊಂದಿ ನಿರಾತಂಕವಾಗಿ ವಿಹರಿಸುತ್ತಾನೆ ಹೀಗಿರುವಾಗ ನಿನ್ನ ನಾಮ ಜಪ ನಿಯಮದಿಂದ ಮಾ ಮಾಡುವತನಿಗೆ ಎಂತಹ ಸೌಭಾಗ್ಯ ದೊರೆಯುವುದೆಂಬುದನ್ನು ಯಾರು ತಾನೇ ಹೇಳಲು ಸಾಧ್ಯ ಉಂಟು ನೀನು ಏನೆಲ್ಲ ಸುಖವನ್ನು ಕೊಡ್ತಿ ಯಾವ ರೀತಿಯ ವರವನ್ನು ಕೊಡ್ತೀನಿ ಅಂತ ಯಾರಿಗೂ ಹೇಳಲಿಕ್ಕೆ ಸಾಧ್ಯವಿಲ್ಲ ನವರಾತ್ರಿಯ ದಿನಗಳಲ್ಲಿ ಮಾನವನ ಉನ್ನತಿ ಹಾಗೂ ಅವನತಿಗೆ ಕಾರಣವಾಗುವ ಮೂರು ಗುಣದೋಷಗಳು ಪ್ರಧಾನವಾಗಿರುತ್ತದೆ ಇದು ಬಹಳ ಮುಖ್ಯ ಮೊದಲು ಮೂರು ದಿನಗಳು ರಜೋಗುಣ ಪ್ರಧಾನವಾಗಿರುತ್ತದೆ ನಂತರದ ಮೂರು ದಿನಗಳು ತಮೋಗುಣ ಪ್ರಧಾನವಾಗಿರುತ್ತದೆ ಕೊನೆಯ ಮೂರು ದಿನಗಳಂದು ಅಲ್ಲಿ ಮುಖ್ಯವಾಗಿ ಸತ್ವಗುಣ ಪ್ರಬಲದಿಂದ ಸಾತ್ವಿಕೆಯ ವಿಜಯವನ್ನು ಅಲ್ಲಿ ಪ್ರತಿಪಾದಿಸಲಾಗುತ್ತಿದೆ ಅದನ್ನು ಪಡೆಯಲಾಗುತ್ತದೆ ಇದುವರೆಗೆ ಹಿಂದೆಲ್ಲ ಹೇಗೆ ನವರಾತ್ರಿ ಆಚರಿಸುತ್ತಿದ್ದರು ಅದರ ಹಿನ್ನೆಲೆಯನ್ನು ಇತ್ಯಾದಿ ಕುರಿತು ನಾವು ಚಿಂತನೆಯನ್ನು ಮಾಡಬೇಕು ಚಿಂತನೆಯನ್ನು ಮಾಡುತ್ತೇವೆ ಅಂದರೆ ಇಂದು ಆಧುನಿಕತೆಯನ್ನು ಅನುಸರಿಸುವ ಮನೋಧರ್ಮದಲ್ಲಿ ನವರಾತ್ರಿಯ ಆಚರಣೆ ಕುರಿತು ನಾವು ಹೀಗೂ ಚಿಂತಿಸಬಹುದು ಹಿಂದೆ ಒಂದು ಪುರಾಣ ಕಾಲ ಅಂತೇಳಿತ್ತು ಬಹಳ ಹಿಂದಿನ ಕಾಲದಲ್ಲಿ ಒಂದು ರೀತಿಯಾದ ನವರಾತ್ರಿ ಆಚರಣೆ ಅಂತ ಹೇಳುವಂಥದ್ದು ಕಾಲವು ಬದಲಾಗುತ್ತಾ ಬಂದಾಗೆ ಆ ಆಚರಣೆಯ ಒಂದು ವಿಚಾರವೂ ಕೂಡ ಅಲ್ಲಿ ಬದಲಾಗುತ್ತಾ ಬರುತ್ತದೆ ಹಾಗಾದರೆ ನಾವು ಇಂದು ಹೇಗೆ ನವರಾತ್ರಿಯನ್ನು ಆಚರಣೆ ಮಾಡಬಹುದು ಎಂಬುದನ್ನು ಚಿಂತಿಸುವುದಾದರೆ ಅಂದಿನ ಕಾಲದ ರಾಕ್ಷಸರು ಇಂದು ನಮ್ಮ ಕಣ್ಣಿಗೆ ಕಾಣದೇ ಇರಬಹುದು ನಾವೀಗೆಲ್ಲ ಕತೆಗಳು ಹೇಳ್ತೇವೆ ದೇವಿ ಅಂತ ರಾಕ್ಷಸರನ್ನು ಕೊಂದು ಹೀಗೆ ಅವತಾರವನ್ನು ಇಟ್ಟು ಈ ದೇವತೆಗಳು ಪ್ರಾರ್ಥನೆ ಮಾಡಿದರು ಇವೆಲ್ಲವೂ ಕೂಡ ಪುರಾಣದಲ್ಲಿ ಹಾಗಾದರೆ ಈಗ ಪ್ರಸ್ತುತ ಸಂದರ್ಭದಲ್ಲಿ ನಾವು ದೇವತೆಯನ್ನು ಪ್ರಾರ್ಥಿಸುವುದು ಯಾಕೆ ದೇವಿಯಿಂದ ಪ್ರಾರ್ಥಿಸಿ ಏನು ನಾವು ವರಗಳನ್ನು ಪಡ್ಕೊಳ್ಬೋದು ಅದು ಹೇಳುವಂಥದ್ದು ಬಹಳ ಮುಖ್ಯ ಅಂದರೆ ಅಂದಿನ ಕಾಲದ ರಾಕ್ಷಸರು ಇಂದು ನಮ್ಮ ಕಣ್ಣಿಗೆ ಮಹಿಷಾಸುರೂ ಬರಲಿಕ್ಕಿಲ್ಲ ಶುಂಭನೂ ಬರಲಿಕ್ಕಿಲ್ಲ ನಿಶುಂಭನೂ ಬರಲಿಕ್ಕಿಲ್ಲ ಹಾಗೆ ಧೂಮ್ರಾಕ್ಷನಾಗಲಿ ಚಂಡ ಮುಂಡ ಇಂಥವ್ರು ಯಾರೂ ಇಲ್ಲಿ ಬರಲಿಕ್ಕಿಲ್ಲ ಆದರೆ ಅದಕ್ಕಿಂತಲೂ ಮಿಗಿಲಾದಂತಹ ದುಷ್ಟ ರಾಕ್ಷಸರು ನಮ್ಮ ಸುತ್ತಮುತ್ತಲಿದ್ದಾರೆ ಭಯೋತ್ಪಾದನೆಯನ್ನು ಮಾಡುವವರು ಇದ್ದಾರೆ ಈ ಪ್ರಪಂಚವನ್ನು ಹಾಳು ಮಾಡಬೇಕು ಅಂತ ಹೇಳುವವರು ಇದ್ದಾರೆ ಇಂತಹ ದುಷ್ಟ ರಾಕ್ಷಸರಂತ ಹೇಳುವವರು ಈಗಲೂ ನಮ್ಮ ಸುತ್ತಮುತ್ತ ಇದ್ದಾರೆ ತೊಂದರೆಯನ್ನು ಕೊಡುತ್ತಲೇ ಇದ್ದಾರೆ ಹಾಗೆ ನಮ್ಮನ್ನು ಪೀಡಿಸುತ್ತಿದ್ದಾರೆ ಹಾಗಾದರೆ ಅದರಲ್ಲಿ ಮುಖ್ಯವಾದ್ದು ಕಾಮ ಕ್ರೋಧ ಲೋಭ ಮೋಹ ಮದ ಮಸರ ಹಾಗೂ ಮುಂತಾದ ಗುಣಗಳನ್ನು ಉದ್ದೀಪನಗೊಳಿಸಿಕೊಂಡು ತನಗೂ ಇತರರಿಗೂ ಉಪಟಳವನ್ನು ಉಂಟು ಮಾಡುವ ರಾಕ್ಷಸರಿದ್ದಾರೆ ಭಯೋತ್ಪಾದಕರಿದ್ದಾರೆ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ವರ್ಷಕ್ಕೊಮ್ಮೆಯಾದರೂ ನಮ್ಮಲ್ಲಿ ಅಡಗಿರುವ ಅಸುರಿ ಗುಣಗಳನ್ನು ಮತ್ತು ಮಾನವ ರೂಪದಲ್ಲಿರುವ ಅಸುರರನ್ನು ನಿಯಂತ್ರಿಸಲು ಬಹಳಷ್ಟು ಮಂದಿ ಮಾನವ ರೂಪದ ಅಸುರರು ಇದ್ದಾರೆ ನಮ್ಮ ಈಗ ಪ್ರಪಂಚದಲ್ಲಿ ನಾವು ಕಾಣ್ತಾ ಇದ್ದೇವೆ ದಿನನಿತ್ಯವೂ ನೋಡ್ತಾ ಇದ್ದೇವೆ ಹಾಗೆ ಈಗ ನಾವು ಪ್ರಾರ್ಥನೆ ಮಾಡಬೇಕಾದ್ದು ಅವರನ್ನು ನಿಯಂತ್ರಿಸಲು ನಿರ್ನಾಮಗೊಳಿಸಲು ನಾವು ಚಿಂತಿಸಬೇಕು ಅದಕ್ಕೆ ಶರನ್ನವರಾತ್ರಿಗಿಂತ ಈ ಸಂದರ್ಭಕ್ಕಿಂತ ಪ್ರಸನ್ನವಾದ ಮತ್ತೊಂದು ದಿನ ಮತ್ತೊಂದು ಸಿಕ್ಲಿಕ್ಕಿಲ್ಲ ಸಂದರ್ಭ ಸಿಕ್ಲಿಕ್ಕಿಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಒಬ್ಬೊಬ್ಬರ ಪ್ರಾರ್ಥನೆ ಮಾಡೋದಕ್ಕಿಂತಲೂ ಸಾಮೂಹಿಕವಾಗಿ ಎಲ್ಲ ಭಕ್ತರು ಕೂಡ ದೇವಿಯಲ್ಲಿ ಒಂದೇ ಪ್ರಾರ್ಥನೆ ದುಷ್ಟರನ್ನು ನಿಗ್ರಹಿಸು ನಮ್ಮಲ್ಲಿರುವ ದುಷ್ಟತನವನ್ನು ಹೋಗಲಾಡಿಸು ಇತ್ಯಾಗಿ ನಾವು ಆ ದೇವಿಯನ್ನು ಪ್ರಾರ್ಥಿಸಬೇಕು ಆ ರಾಕ್ಷಸರೊಂದಿಗೆ ಹೋರಾಡಿ ಜಯಿಸಿ ಲೋಕಕ್ಕೆ ಶಾಂತಿಯನ್ನು ಕರುಣಿಸಿದಂತೆ ಹಿಂದೆ ನೀನು ಯಾವ ರೀತಿ ನೀನು ಆ ರಾಕ್ಷಸರನ್ನು ಕೊಂದು ಶಾಂತಿಯನ್ನು ಕರುಣಿಸಿದ್ದೀಯೋ ಇಂದು ಕೂಡ ನಮ್ಮಲ್ಲಿರುವಂಥ ಈಗ ಇರುವಂಥ ರಾಕ್ಷಸರನ್ನು ನೀನು ಕೊಂದು ಅವರನ್ನು ಹೋರಾಡಿ ವಿಜಯವನ್ನು ನಾವು ಕೊಡಬೇಕು ಅದನ್ನು ನಾವು ಪಡೆಯಬೇಕು ಎಂಬ ವಿಚಾರದಲ್ಲಿ ಆಕೆಯನ್ನು ಪ್ರಾರ್ಥಿಸಬೇಕು ಅದಕ್ಕೆ ಬೇಕಾಗಿರುವುದು ಇಚ್ಛಾಶಕ್ತಿ ನಮ್ಮಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೆ ಅದನ್ನು ಕೊನೆಯವರೆಗೆ ಮುಟ್ಟಿಸಬೇಕಾದರೆ ತೀವ್ರತರನಾದಂಥ ಇಚ್ಛಾಶಕ್ತಿ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಅಗತ್ಯ ಈ ದುಷ್ಟರನ್ನು ನಾಶ ಮಾಡಬೇಕು ಅಥವಾ ನಮ್ಮ ಒಳಗಿರುವಂಥ ದುಷ್ಟರನ್ನು ಹೊಡೆದೋಡಿಸಬೇಕು ಅಂತ ಹೇಳುವುದಕ್ಕೂ ಕೂಡ ತೀವ್ರ ಇಚ್ಛಾಶಕ್ತಿ ಅಂತ ಹೇಳುವಂಥದ್ದು ಬೇಕು ಹಾಗೂ ಅದಕ್ಕೆ ಜ್ಞಾನ ಶಕ್ತಿ ಅಂತ ಹೇಳುವಂಥದ್ದು ಬೇಕು ಕ್ರಿಯಾಶಕ್ತಿಗಳು ಬೇಕು ಅದು ದೂರವಾಗುವುದು ಅದು ಆದಿಶಕ್ತಿಗಿಂತ ಮಾತ್ರ ಆದಿಶಕ್ತಿಯ ಕರುಣೆಗಿಂತ ಮಾತ್ರ ಹಾಗಾಗಿ ಆಕೆಯನ್ನು ಪ್ರಾರ್ಥಿಸುವಂಥದ್ದು ನಾವು ಬಹಳ ಮುಖ್ಯ ಇದನ್ನು ನಾವು ಒಂದಲ್ಲ ಎರಡಲ್ಲ ನೂರಾರು ಬಾರಿ ನಾವು ಹೇಳ್ತಾ ಇರ್ತೇವೆ ಯಾಕಂದರೆ ಆಕೆಯನ್ನು ಪ್ರಾರ್ಥಿಸಿ ಆಕೆಯನ್ನು ಸ್ತುತಿಸಿ ಎಂಬುದಾಗಿ ದೇವಿಯ ಈ ಅವತಾರದ ಹಿನ್ನೆಲೆ ಯಾವ ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಲ್ಲಿ ದೇವಿಯ ಮಹಾತ್ಮೆಯನ್ನು ಹೇಳಿದಂತೆ ಅಂದರೆ ಈ ದೇವಿ ಮಹಾತ್ಮೆ ಅಂತ ಹೇಳುವಂಥದ್ದು ಆ ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳು ಭಕ್ತಿಯಿಂದ ನಮಗೆ ದೇವಿಯ ಗುಣಗಾನವನ್ನು ಮಾಡಿ ಆಕೆಯ ಚರಿತೆಯನ್ನು ಹೇಳಿ ಅಂತ ಕೇಳಿದಾಗ ಸೂತ ಪುರಾಣಿಕರವರಿಗೆ ಹೇಳಿದಂತೆ ಮಹಿಷಾಸುರನನ್ನು ದೇವಿಯು ಸಂಹರಿಸಿದ ಬಳಿಕ ದೇವೇಂದ್ರಾದಿ ದೇವತೆಗಳು ಭೂಲೋಕದಲ್ಲಿ ಋಷಿ ಮುನಿಗಳಿಗೂ ಯಾರದೇ ರೀತಿಯಾದಂಥ ಭಯವು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಮತ್ತೆ ಪುನಃ ಅಲ್ಲಿ ದುಷ್ಟ ರಾಕ್ಷಸರ ಜನನ ಆಗ್ತದೆ ಮುಖ್ಯವಾಗಿ ಶುಂಭ ಮತ್ತು ನಿಶುಂಭರೆಂಬಂತಹ ರಾಕ್ಷಸರು ಅಲ್ಲಿ ಹುಟ್ಟಿಕೊಳ್ತಾರೆ ಅವರೆಲ್ಲರೂ ಕೂಡ ಅಳಿದುಳಿದ ರಾಕ್ಷಸರನ್ನೆಲ್ಲ ಸೇರಿಕೊಂಡು ಅವರೆಲ್ಲರಿಗೂ ಕೂಡ ತಾವು ನಾಯಕರಾಗಿ ಅಲ್ಲಿ ಮೆರೆಯುವಂಥ ಸಂದರ್ಭದಲ್ಲಿ ಮತ್ತಷ್ಟು ಮತ್ತಷ್ಟು ರಾಕ್ಷಸರು ಪ್ರಬಲರಾಗ್ತಾರೆ ಹಾಗೆ ಬ್ರಹ್ಮಾದಿ ದೇವತೆಗಳನ್ನು ಕುರಿತು ತಪಸ್ಸನ್ನು ಮಾಡಿ ವಿಶೇಷವಾದಂಥ ಶಕ್ತಿಗಳನ್ನು ಅವರು ಸಂಚಯನ ಮಾಡುವಂಥದ್ದು ತಮ್ಮ ಸ್ವತಃ ಬಲವೂ ಬೇರೆ ತಪಸ್ಸಿನ ಬಲವೂ ಬೇರೆ ಐಶ್ವರ್ಯದ ಬಲ ಬೇರೆ ರಾಜ್ಯವನ್ನು ಸಂಪಾದಿಸಿದ ಬಲ ಹೀಗೆ ಎಲ್ಲಾ ರೀತಿಯಾದಂತಹ ಶಕ್ತಿಯನ್ನು ಸಂಚಯನ ಮಾಡಿಕೊಂಡು ಅಲ್ಲಿ ಇಂದ್ರಾದಿ ದೇವತೆಗಳ ಮೇಲೆ ಮೊದಲು ಹೋಗಿ ಅಲ್ಲಿ ಅವರನ್ನು ಹೊಡೆತೂಡಿಸುವಂಥದ್ದು ತದನಂತರ ಭೂಮಿಯಲ್ಲಿ ಯಜ್ಞ ಯಾಗಾದಿಗಳು ನಡೆಯುತ್ತಿದ್ದರೆ ಅದರಲ್ಲಿ ಮಾಡುವಂತಹ ಹವಿಸ್ಸು ದೇವತೆಗಳಿಗೆ ಸಿಕ್ಕದಂತೆ ತಡೆಯುವುದು ಇದರಿಂದ ದೇವತೆಗಳು ಸಂತುಷ್ಟರಾಗಿದ್ದರೆ ತಾನೆ ಎಲ್ಲವೂ ಸುಸೂತ್ರವಾಗಿ ನಡೆಯುವಂಥದ್ದು ಅದೇ ಇಲ್ಲದಿದ್ದಾಗ ಲೋಕದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗ್ತದೆ ಪ್ರಪಂಚದಲ್ಲಿ ಅಶಾಂತಿ ನೆಲೆಸುತ್ತದೆ ಇಂತಹ ಕಾರ್ಯಗಳನ್ನು ಮಾಡಲ್ಪಟ್ಟಾಗ ದೇವಾನು ದೇವತೆಗಳೆಲ್ಲರೂ ಕೂಡ ಸೇರಿ ಅಲ್ಲಿ ಜಗಜ್ಜನನಿಯನ್ನು ಅಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ತದೇಕ ಸ್ತಿತ್ತದಿಂದ ಸ್ತುತಿಸುವುದು ಆಗ ದೇವಿಯು ಪ್ರತ್ಯಕ್ಷರಾಗಿ ಅಲ್ಲಿ ಆಕೆಯನ್ನು ಸಮಾಧಾನ ಮಾಡುವಂಥದ್ದು ಏನು ನೀವು ಯಾರೂ ಚಿಂತಿಸುವುದು ಬೇಡ ದುಷ್ಟ ದಾನವರ ಜನನ ಆಗಿದೆ ಎಂಬುದು ನಾನು ಸ್ವತಃ ಅರಿತಿದ್ದೇನೆ ಹಾಗೆ ನಾನು ಅವರನ್ನು ನಿಗ್ರಹಿಸಲಿಕ್ಕೆ ಈಗ ನಾನು ಚಿಂತನೆ ಮಾಡ್ತಾ ಇದ್ದೇನೆ ಹಾಗೆ ಶುಂಭನಿಗೆ ತಾವು ಕಂಡ್ ಅಂದರೆ ಆ ಚಿಂತನೆಯಿಂದ ಅವಳು ಹೇಳುವಂಥದ್ದು ಹೇಗೆ ನಿಮಗೆ ಅಭಯವನ್ನು ಕೊಟ್ಟಿದ್ದೇನೆ ಹಿಂದೆ ವೈವಸ್ವತ ಮನ್ವಂತರು ಪ್ರಾಪ್ತವಾದಾಗ ಮತ್ತೆ ಇಂತಹ ರಾಕ್ಷಸರು ಹುಟ್ಟುತ್ತಾರೆ ಎಂಬುದು ನನಗೆ ತಿಳಿದೇ ಇದೆ ಅದಕ್ಕಾಗಿ ಅವರನ್ನು ಹೇಗೆ ಕೊಲ್ಲಬೇಕು ಎಂಬುದನ್ನು ನಾವು ಚಿಂತನೆ ಮಾಡಿದ್ದೇವೆ ಹಾಗಿರುವಂತಹ ಸಂದರ್ಭದಲ್ಲಿ ಆ ಶುಂಭ ಮತ್ತು ನಿಶುಂಭರನ್ನು ಹುಟ್ಟಿದ ನಂತರ ಈ ದೇವತೆಗಳು ದೇವಿಯನ್ನು ಪ್ರಾರ್ಥಿಸಲು ದೇವತೆಗಳ ಪ್ರಾರ್ಥನೆಯನ್ನು ಮಂದಿಸಿ ಅಭಯವನ್ನು ಇಟ್ಟಂತಹ ಸಂದರ್ಭದಲ್ಲಿ ಆಕೆ ದೈತ್ಯರನ್ನು ಕೊಲ್ಲುವುದಕ್ಕಾಗಿ ಅವರೆಲ್ಲರಿಗೂ ಅಭಯವನ್ನು ನೀಡಿ ಹಿಮಾಲಯದ ತಪ್ಪಲಿನಲ್ಲಿ ಆಕೆ ಒಂದು ಸುಂದರವಾದ ಸ್ತ್ರೀ ರೂಪವನ್ನು ಧರಿಸಿ ಆಕೆ ಇರುವಂಥದ್ದು ಬಂದಂಥ ದೇವತೆಗಳಿಗೆ ನೀವೆಲ್ಲರೂ ಕೂಡ ಆ ದುಷ್ಟ ರಾಕ್ಷಸರ ಕಣ್ಣಿಗೆ ಕಾಣುವುದು ಬೇಡ ನೀವು ಒಂದು ಮರೆಯಾಗಿ ನಿಂತೀರಿ ಎಂಬುದನ್ನು ಹೇಳಿದಾಗ ಈಕೆ ಸುಂದರ ರೂಪವನ್ನು ಧರಿಸಿ ಸಂಚರಿಸುತ್ತಿರುವಂಥ ಸಂದರ್ಭದಲ್ಲಿ ಆ ಶುಂಭ ನಿಶುಂಬರ ಸೇವಕರಾಗಿ ಇರುವಂಥ ಚಂಡ ಮುಂಡರು ಈಕೆಯನ್ನು ಕಾಣುವಂಥದ್ದು ಈಕೆಯ ಸೌಂದರ್ಯವನ್ನು ಕಂಡು ಇಂತಹ ಅದ್ಭುತವಾದಂತಹ ಸೌಂದರ್ಯ ಈ ಪ್ರಪಂಚದಲ್ಲಿ ಎಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ರೂಪವತಿಯಾದಂಥ ಈಕೆ ಈ ಹಿಮಾಲಯದ ತಪ್ಪಲಿನಲ್ಲಿ ಸಂಚರಿಸುವುದನ್ನು ಕಂಡು ಅವರು ದಿಗ್ಭ್ರಮೆಗೊಳಗೆ ಬರ್ತಾರೆ ಈಕೆ ಏಕಾಕಿಯಾಗಿ ಇಲ್ಲಿ ತಿರುಗಾಡ್ತಾ ಇರ್ಬೇಕಾದ್ರೆ ಅದೇ ವಿಚಾರವನ್ನು ಇಂತಹ ಸುಂದರವಾದಂತಹ ದೇವಿ ಅಥವಾ ದೇವಿ ರೂಪದ ಒಂದು ಈ ಹೆಣ್ಣು ನಮ್ಮ ಒಡೆಯನಾದಂತಹ ಶುಂಭ ನಿಶುಂಬರಿಗೆ ಮಡದಿಯಾಗುವುದರಿಂದ ಶ್ರೇಯಸ್ಸು ಉಂಟಾಗುತ್ತದೆ ಎಂಬಂಥ ಕಾರಣದಿಂದ ಅದನ್ನು ಯಾವಾಗ ಅಲ್ಲಿ ಶೂರ್ಪನಕ್ಕಿ ಆ ರಾಮನ ಸೌಂದರ್ಯವನ್ನು ಅಲ್ಲಿ ರಾವಣನಿಗೆ ವರ್ಣಿಸುತ್ತಾಳು ಅದೇ ರೀತಿ ಇಲ್ಲಿ ವರ್ಣಿಸಿದಾಗ ಶುಂಭನು ಆಕೆಯನ್ನು ಕರೆತರುವುದಕ್ಕಾಗಿ ಮುಖ್ಯವಾಗಿ ಧೂಮ್ರಲೋಚನನ್ನು ಕಳಿಸುವಂಥದ್ದು ಧೂಮ್ರಲೋಚನನು ಯುದ್ಧದಲ್ಲಿ ಸೋತು ಅಲ್ಲಿ ಅಲ್ಲಿ ಸೋಲುವುದು ಮಾತ್ರವಲ್ಲದೆ ಆಕೆಯವ ಒಂದು ವಿಶೇಷವಾದಂತಹ ಕಣ್ಣಿನಿಂದ ಬಂದಂತಹ ಬೆಂಕಿಯ ಕಿಡಿಯಿಂದ ಆಕೆ ಭಸ್ಮೀಭೂತನಾಗಿ ಹೋಗುವಂಥದ್ದು ಕೊನೆಗೆ ಚಂಡಮುಂಡರನ್ನೇ ಆಕೆಯನ್ನು ಕರೆತರುವುದಕ್ಕಾಗಿ ಕಳಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಚಂಡಮುಂಡರು ಅಲ್ಲಿ ತಾವು ಯಾವ ಸೌಂದರ್ಯಯುತವಾದಂತಹ ದೇವಿಯನ್ನು ಅಂದು ಕಂಡಿದ್ದರು ಆದರೆ ಇಂದು ಮಾತ್ರ ಆಕೆ ರುಂಡಮಾಲೆಯನ್ನು ಧರಿಸಿದವಳಾಗಿ ಭಯಂಕರ ರೂಪಿನಿಂದ ನಾನಾ ವಿಧವಾದಂಥ ಆಯುಧ ಇತ್ಯಾದಿಗಳನ್ನು ಹಿಡಿದು ಅಲ್ಲಿ ಭಯಂಕರವಾಗಿ ಕಂಡು ಕಂಡು ಅವರು ಅಚ್ಚರಿ ಪಡ್ತಾರೆ ಇವರು ಕೂಡ ಬಂಡೆಯೋಪಾದಿಯಲ್ಲಿ ಬಹಳಷ್ಟು ಬೆಳೆದು ಈ ದೇವಿಯನ್ನು ನಿಗ್ರಹಿಸುವುದಕ್ಕೆ ಅಲ್ಲಿ ಘೋರವಾದಂತಹ ಯುದ್ಧವನ್ನು ಮಾಡುವಂಥದ್ದು ಹಾಗೆ ರಣರಂಗದಲ್ಲಿ ಈ ಕಾಲರಾತ್ರಿ ದೇವಿಯು ರುದ್ರ ನರ್ತನವಾಗಿತ್ತು ಅವಳ ಇಡೀ ಶರೀರ ಅಂತ ಹೇಳುವಂಥದ್ದು ರಕ್ತಮಯವಾಗಿತ್ತು ಆಕೆಯ ಎರಡು ಕೋರೆ ಹಲ್ಲುಗಳು ಮಿಂಚಿನಂತೆ ಹೊಳೆಯುತ್ತಿತ್ತು ಅದಕ್ಕೆ ರಾಕ್ಷಸರ ಮಾಂಸ ಸಿಕ್ಕಿಕೊಂಡಿತ್ತು ಈ ರೀತಿಯಾಗಿ ರುದ್ರ ರೂಪದಿಂದ ಆತ ಇರ್ತಿದ್ದು ಚಂಡ ಮುಂಡರು ಆಕೆಯೊಡನೆ ಬಹಳ ಬಹಳವಾದಂಥ ನಾನಾ ರೀತಿಯ ಯುದ್ಧಗಳನ್ನು ಮಾಡ್ತಾರೆ ಮಾಯಾವಿದ್ಯೆಗಳನ್ನು ಪ್ರದರ್ಶನ ಮಾಡ್ತಾರೆ ಅವರು ಯಾವ ರೂಪದಿಂದ ಬಂದರೂ ಕೂಡ ದೇವಿಯು ಲಕ್ಷಿಸಲಿಲ್ಲ ಬೆದರಲಿಲ್ಲ ಹೆದರಲಿಲ್ಲ ಕೊನೆಗೆ ಆಕೆ ತನ್ನಲ್ಲಿರುವಂತಹ ಖಡಗದಿಂದ ಅವರ ರುಂಡ ಮುಂಡನ್ನು ಭೇದಿಸಿ ಅಲ್ಲಿ ಅವರ ಆ ಪಾಪಿಗಳ ನಾಶ ಆಗುವಂತೆ ಅಲ್ಲಿ ಆಕೆ ಕೊಲ್ಲುವಂಥದ್ದು ಇದರಿಂದ ಮತ್ತೆ ಲೋಕಕ್ಕೆ ಅಲ್ಲಿ ವಿಶೇಷವಾದಂತಹ ಶಾಂತಿ ದೊರಕ್ತದೆ ಹೀಗೆ ಇದೆಲ್ಲವನ್ನು ಹಿಮಾಚಲದ ಮರೆಯಲ್ಲಿ ನೋಡುತ್ತಿದ್ದಂಥ ದೇವಿಗೆ ದೇವತೆಗಳಿಗೆ ಅಲ್ಲಿ ಪರಮಾನಂದವಾಯಿತು ಯಾಕಂದರೆ ಅಲ್ಲಿ ಧೂಮ್ರಾಕ್ಷನಂತಹ ವಿಶೇಷವಾಗಿ ಚಂಡಮುಂಡರಂತಹ ದಾನವರ ಒಧೆಯಾಯಿತು ಇದರಿಂದ ಲೋಕಕ್ಕೆ ಹಿತವೇ ಉಂಟಾಯಿತು ಅಂತ ಹೇಳಿ ದೇವತೆಗಳೆಲ್ಲರೂ ಕೂಡ ದೇವಿಯ ಮುಂದೆ ಬಂದು ಆಕೆಯನ್ನು ಹೊಗಳುತ್ತಾ ಚಂಡಮುಂಡರನ್ನು ಕೊಂದಂತ ನೀನು ಇಂದಿನಿಂದ ಚಾಮುಂಡಿಯಾಗಿರುವೆ ಹಾಗೆ ನಿಜ ಭುಜ ದಂಡ ನಿಪಾತಿತ ಚಂಡ ನಿಪಾತಿತ ಮುಂಡ ಚಟಾಪದ್ ಪತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ತಿನಿ ಶೈಲಸುತೇ ಎಂದು ಹೇಳಿ ಭಕ್ತಿಗಿಂದ ಆ ದೇವಿಯ ಗುಣಗಾನವನ್ನು ಮಾಡುತ್ತಾ ಅವಳನ್ನು ಕೊಂಡಾಡಿದರು ಹಾಗೆ ನಾವು ಕೂಡ ಇಂದು ಈ ದೇವಿಯನ್ನು ಮನಪೂರ್ತಿಯಾಗಿ ಪೂಜಿಸುತ್ತಾ ಆಕೆಯ ಕೃಪೆಗೆ ಪಾತ್ರರಾಗೋಣ ಆ ದೇವಿಯನ್ನು ನಾವು ನಿರಂತರವಾಗಿ ಆರಾಧಿಸುತ್ತಾ ನಾವು ಕೂಡ ಶಕ್ತಿ ಸಂಪನ್ನರಾಗೋಣ ಎಂಬಂಥ ಮಾತಿನೊಂದಿಗೆ ಈ ಪ್ರವಚನವನ್ನು ಕೇಳಿದಂಥ ನಿಮಗೂ ಕೂಡ ಆ ದೇವಿ ಸಂಪೂರ್ಣವಾದಂಥ ಕೃಪೆಯನ್ನು ಬೀರಲಿ ಎಂಬಂಥ ಆಶಯದೊಂದಿಗೆ ಈ ಪ್ರವಚನವನ್ನು ದೇವಿಯ ಚರಣಾರಂಭಗಳಿಗೆ ಅರ್ಪಿಸುತ್ತಾ ವಿರಮಿಸ್ತಾ ಇದ್ದೇನೆ ಓಂ ತಸ್ಸು